ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಕೋಟಿ ಕೋಟಿ ನಮನ. ರಮಣ ಮಹರ್ಷಿಗಳ ಆಶೀರ್ವಾದದ ಯಾಚನೆ. 18 ಉಪದೇಶ ಸಾರವನ್ನು ನಾವು 18 ಶ್ಲೋಕವನ್ನು ಇದುವರೆಗೆ ಕೇಳ್ಕೊಂಬಂದಿದ್ದೀವಿ. ಇವತ್ತು ಈಗ 19ನೇ ಶ್ಲೋಕವನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೆ. 18 ಶ್ಲೋಕದವರೆಗೆ ಮನಸ್ಸು ಅಂದ್ರೇನು, ಎಲ್ಲಿ ಇದನ್ನ ನಾವು ಯೋಚನೆ ಮಾಡಿ ವಿವೇಕವನ್ನ ಪಡ್ತ, ಮನಸ್ಸನ್ನ ಹೇಗೆ ಅದು ಎಲ್ಲಿ ಇಂದ ಅದನ್ನ ತಣ್ಣಗಾಗಿಸ್ಬೇಕು, ಯೋಚನೆಗಳನ್ನ ಎಲ್ಲೆಲ್ಲಿ ನೋಡ್ತಾ ವಿವೇಕದಿಂದ ಎಷ್ಟು ಮಟ್ಟಿಗೆ ಅದಕ್ಕೆ ಮೂಗುದಾರವನ್ನ ಹಾಕ್ಬೇಕು. ತುಂಬಾ ಒಡ್ಡ ಹಸುಗಳು ಮತ್ತೆ ಇದಾಗಿದ್ರೆ ಮೂಗುದಾರವನ್ನು ಹಾಕಿದ್ರೆ ಅದೊಂದು ಹತೋಟಿಗೆ ಬರುತ್ತೆ ಅಂತ ಒಂದು ನಂಬಿಕೆ. ಹಾಗೆ ಈ ಮನಸ್ಸಿಗೂ ಸಹ ಒಂದು ನೇರವಾಗಿ ಹೋಗುವಂತ ಒಂದು ಕೆಲಸವನ್ನ ಕೊಡಬೇಕು. ಕುದುರೆಗೂ ಸಹ ಒಂದು ಕಣ್ಣು ಪಟ್ಟಿಯನ್ನು ಹೇಗೆ ಹಾಕಿರ್ತೀವೋ ಹಾಗೆ ಇಲ್ಲಿ ಒಂದು ವಿಷಯ ಈ ಶ್ಲೋಕವನ್ನು ಹೇಳಿದ ಮೇಲೆ ಮುಂದಕ್ಕೆ ಹೋಗ್ತೀನಿ. 19ನೇ ಶ್ಲೋಕ, ಅಹಮಯ ಕೃತೋ ಭವತಿ ಚಿನ್ವತಃ ಐ ಪತತ್ಯಹಂ ನಿಜ ವಿಚಾರಣಂ. ಒಬ್ಬ ವ್ಯಕ್ತಿ ತಾನು ಕರ್ಮಯೋಗವನ್ನು ಮಾಡಿದ್ದಾನೆ, ಭಕ್ತಿ ಯೋಗವನ್ನು ಮಾಡಿದ್ದಾನೆ, ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಣಗಳನ್ನ ಎದುರಿಸಿದ್ದಾನೆ. ಅಹಂಕಾರ ಹೆಚ್ಚಿ ಹೆಚ್ಚಿ ತಾನು ಪಡಬಾರದ ಬಾಧೆಗಳನ್ನ ಪಟ್ಟಿದ್ದ. ಈ ಬಾಧೆಗಳನ್ನ ತಾಪತ್ರಯ ಮೂರು ರೀತಿ ಬಾಧೆಗಳು, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಎಲ್ಲ ಸ್ತರಗಳಲ್ಲೂ ಬರ್ತಕ್ಕಂಥ ಬಾಧೆಗಳನ್ನ ಬಿದ್ದಿದ್ದಾನೆ. ಆದ್ರೆ ಈ ಬಾಧೆಗಳೆಲ್ಲ ಈ ಬಾಧೆಗಳೆಲ್ಲ ಬಂದದ್ದು ಎಲ್ಲಿಂದ ಅಂತ ಯೋಚನೆ ಮಾಡಿದ್ರೆ ಎಲ್ಲವೂ ನಾನು ಅನ್ನೋ ಅಹಂಕಾರದಿಂದ ಉತ್ಪತ್ತಿಯಾಗಿದೆ. ಅವಮಾನಿತನ ಆಗಿದ್ದಾನೆ, ಸಮಾಜದಲ್ಲಿ ಸಿಕ್ಕಾಕೊಳ್ಳೋ ಕಡೆ ಎಲ್ಲ ಸಿಕ್ಕಾಕೊಂಡಿದ್ದಾನೆ, ನೋಯ್ಬಾರ್ದೆಲ್ಲ ನೊಂದಿದ್ ನೋಯ್ತಾ ಇದ್ದಾನೆ, ಎಲ್ಲವೂ ನೋವೇ. ನಾನು ಅಂತ ಏನೋ ಒಂದು ಸಾಧನೆಯನ್ನ ಮಾಡಕ್ ಹೋಗ್ತಾನೆ, ವಾಪಸ್ ಬರುವಂತ ಹಣಕಾಸನ್ನ ಸಂಪಾದನೆ ಮಾಡಿದ್ದಾನೆ, ಎಷ್ಟೆಷ್ಟೋ ಹೆಚ್ಚೆಚ್ಚು ತಾನು ಹೆಸರು ಗಳಿಸ್ಬೇಕು ಅಂತ ಹೋಗ್ತಿದ್ದಾನೆ, ಮುಗ್ಗರಿಸಿ ಮುಗ್ಗರಿಸಿ ಬೀಳ್ತಿದ್ದಾನೆ. ಈ ಮುಗ್ಗುರಿಸಿ ಮುಗುರಿಸಿ ಬೀಳ್ತಿದ್ದ ವ್ಯಕ್ತಿ ಈಗ ಆತ್ಮನತ್ತ ಮನಸ್ಸನ್ನ ತಿರುಗಿಸಿದ್ದಾನೆ. ಈ ಆತ್ಮನತ್ತ ಒಲವನ್ನ ತಿರುಗಿಸಿದ ಮೇಲೆ ಆತ್ಮ ಒಳಗಿನ ಪ್ರಯಾಣವನ್ನ ಶುರು ಮಾಡ್ತಾನೆ. ಈ ಒಳಮುಖವಾಗಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇಷ್ಟು ದಿನ ಒಬ್ಬ ತಿರುಕ ಅಂತ ತಗೊಳ್ಳೋಣ. ತಿರುಕ ತಾನು ಹುಟ್ಟಿದಾಗಿನಿಂದ ಅಥವಾ ಬೆಳೀತಾ ಬೆಳೆದ್ಮೇಲೆ ಕೇವಲ ತಿರುಕನಾಗೇ ಇರ್ತಾನೆ. ಒಂದು ದೊಡ್ಡ ಗೋಣಿಚೀಲ ಹಾಕೊಡೋದು, ಅದ್ರ ಮೇಲೆ ಬೆಳಗಿನ ಸಾಯಂಕಾಲ ಭಿಕ್ಷೆ ಬಿಡೋದು. ಒಂದು ದಿನ ಆ ತಿರುಕನ ಅಂತ್ಯವಾಗುತ್ತೆ, ಕಾಲಾಂತ್ಯವಾಗುತ್ತೆ. ಆ ತಿರುಕನನ್ನ ಎತ್ತಿ ಕೊಂಡು ಹೋದ್ಮೇಲೆ ಆ ಗೋಣಿಚೀಲ ತೆಗೆದ್ರೆ ಅದ್ರ ಕೆಳಗಡೆ ಸುಮ್ಮನೆ ನೋಡ್ತಾರೆ, ಅವನು ಚಿನ್ನದ ಉಪ್ಪರಿಗೆ ಮೇಲೆ, ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಈ ನಾನು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ನಮಗೆ ಮನುಷ್ಯನಿಗೆ ಈ ಜ್ಞಾನದ ಅರ್ಜನೆ ಬೇಕು. ಈ ಜ್ಞಾನಾರ್ಜನೆಯಲ್ಲೇ ತಾನು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಅಹಂ ಅನ್ನುವುದು ಅಡ್ಡ ಬರ್ತಾ ಇರುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಅಹಂಕಾರವನ್ನ ಪಕ್ಕಕ್ಕಿಡ್ಬೇಕು ಅಂದ್ರೆ ಮೊದಲಿಗೆ ನಾನು ಯಾರು ಅನ್ನುವ ಒಂದು ಯೋಚನೆ ಬರಬೇಕು ಅಂತ ಹೇಳ್ತಾರೆ ರಮಣ. ಇದರಲ್ಲಿ ಅಹಂ ಅಂತಂದ್ರೆ ಏನು? ಅಹಂ ಅಂದ್ರೆ ಅಹಂಕಾರ, ನನ್ನದು, ನನಗೆ ಸಂಬಂಧಪಟ್ಟಿದ್ದು ಅನ್ನುವ ಅಹಂಕಾರ. ಇಲ್ಲಿ ಅವನಿಗೆ ಆತ್ಮನನ್ನ ಉದ್ದೇಶಿಸಿ ಮಾಡುವಂಥದ್ದು ಏನೋ ಗೊತ್ತಾಗಿಲ್ಲ. ಯಾಕಂದ್ರೆ ಅನುಕರಣ ಪದ್ಧತಿಯಲ್ಲಿ
ಕಲ್ತು ಹೋಗಿರತ್ತೆ ಜೀವನ. ಎಲ್ಲರೂ ಏನೋ ಒಂದು ಮಾಡ್ತಾ ಇದ್ದಾರೆ, ಅದು ನಾನು ಸಹ ಮಾಡಬೇಕು. ನಾನು ಸಣ್ಣವಳಿದ್ದ ಕೇಳ್ತಿದ್ದೆ, ನನ್ನ ತಂದೆಯವ್ರು ಹೇಳೋದು, ಪಕ್ಕದ ಮನೆಯವ್ರಿ ಕಡಲೆಕಾಳು ಹುರಿದ್ರೆ ನಮ್ಮ ಮನೇಲಿ ಕಲ್ಲು ಹುರಿಬೇಕು ಅಂತ. ಅಂದ್ರೆ ಇರ್ಲಿ ಇಲ್ಲದೆ ಇರ್ಲಿ ಇದನ್ನ ತೋರಿಸ್ಕೋಬೇಕು ಅಂದ್ರೆ ಅನುಕರಣಾ ಪದ್ಧತಿ. ಇಲ್ಲಿ ನೇತಿ 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 ಅಂತ ತೆಕ್ಕೊಂಡು ಬರುವಾಗ ನಮ್ಗೆ ಏನೋ ಒಂದು ಇತಿ 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 ಅಂತ ತೋರುತ್ತೆ. ಅದು ಇಷ್ಟು ದಿನ ಬೆರಳು ಮಾಡ್ತಿದ್ದಿದ್ದು ಬೇರೆ ಕಡೆ, ಆದ್ರೆ ನಾನು ನೋಡ್ತಿದ್ದಿದ್ದು ಬೇರೆ ಕಡೆ. ಇಲ್ಲಿ ಇನ್ನೂ ಒಂದು ವಿಷಯವನ್ನ ಹೇಳ್ಬೋದು. ಒಬ್ಬ ವ್ಯಕ್ತಿ ತನ್ನ ಚಿನ್ನದ ಉಂಗುರವನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ನಡು ರೋಡಲ್ಲಿ ಬಂದು ಹುಡುಕ್ತಾ ಇರ್ತಾನೆ. ಎಲ್ಲರೂ ಅವನ್ ಏನ್ ಹುಡುಕ್ತಾ ಇದೀಯಾ ಅಂತ ಬಂದು ಕೇಳ್ತಾರೆ. ಅವನು ಹೇಳ್ತಾನೆ, ನನ್ನ ಚಿನ್ನದ ಉಂಗುರ ಕಳೆದು ಹೋಗಿದೆ, ನನ್ನ ಚಿನ್ನದ ಉಂಗುರ ಕಳೆದು ಹೋಗಿದೆ. ಎಲ್ರೂ ಏನ್ ಚಿನ್ನದ ಉಂಗುರ ಚಿನ್ನದ ಉಂಗುರ ಅಂದ ತಕ್ಷಣ, ಓಹೋ ಎಲ್ಲರೂ ಸೇರಿ ಹುಡುಕಿದ್ದೇ ಹುಡುಕಿದ್ದು, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ಆದ್ರೆ ಚಿನ್ನದ ಉಂಗುರ ಅಲ್ಲಿ ಸಿಕ್ಕಿಲ್ಲ. ಸುಸ್ತಾದ ಜನ ಎಲ್ಲ ಕೇಳಿದ್ರು, ಏನಪ್ಪ ನಿನ್ ಚಿನ್ನದ ಉಂಗುರ ಎಲ್ಲಿ ಕಳೀತು? ಅವಾಗ ಅವ್ನು ಹೇಳ್ದ, ಚಿನ್ನದ ಉಂಗುರ ಮನೇಲಿ ಕಳೆದು ಹೋಯ್ತು, ಆದ್ರೆ ಇಲ್ಲಿ ಬೆಳಕಿದೆ ಅಂತ ಬಂದು ಹುಡುಕ್ತಾ ಇದ್ದೇನೆ. ಅಂದ್ರೆ ಆತ್ಮನ ಇರುವಿಕೆಯನ್ನ ಬಿಟ್ಟು ಶಾಂತಿ ನೆಮ್ಮದಿ ಹಾಗೂ ಎಲ್ಲದಕ್ಕೂ ಮೂಲವಾದ ಬ್ರಹ್ಮಾಕಾರ ವೃತ್ತಿಯನ್ನ ಬಿಟ್ಟು ಎಲ್ಲೋ ಕಳ್ಕೊಂಡದನ್ನ ನಾವು ಎಲ್ಲೋ ಹುಡುಕ್ತಾ ಇದ್ದೀವಿ. ಮನೆ ಮಾಡಿ ಆಯ್ತು, ಮಠ ಮಾಡಿ ಆಯ್ತು, ಸಂತೋಷಕ್ಕಾಗಿ ಮದುವೆ ಮಾಡಿಕೊಂಡಾಯ್ತು, ಮಕ್ಕಳನ್ನ ಮಾಡಿ ಆಯ್ತು, ಹಾಗೂ ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಹೆಂಡತಿ ಮಡದಿ ಮಕ್ಕಳು, ನನ್ನ ಪ್ರಪಂಚ, ನಾನು ಮಾಡಬೇಕಾಗಿದ್ದು ಅಂತ ಹೇಳಿ ಅಲ್ಲೆಲ್ಲ ನಮ್ಮ ಜೀವನವನ್ನ ತೊಯ್ದಿದ್ದಾರೆ. ಆದ್ರೆ ಇಲ್ಲಿ ನಾನು ನಾನು ನನಗೆ ನನಗೆ ನನ್ನಿಂದ ಅಂತ ಬೆನ್ನತ್ತಿ ಹೋಗ್ತಾ ಇದ್ದನ್ನ ಬಿಟ್ಟು, ನನ್ನದನ್ನೆಲ್ಲ ಬಿಟ್ಟು ನಾನು ಬೇರೆ ಎತ್ತೋ ನೋಡಬೇಕು ಅಂತ ಮನಸ್ಸು ಮಾಡಿದಾಗ ಎಲ್ಲಿ ಹುಡುಕ್ಬೇಕು ಅಂತ ರಮಣ್ ಹೇಳ್ತಾರೆ. ಅಂದ್ರೆ ಆತ್ಮನತ್ತ ಮನಸ್ಸನ್ನ ಮಾಡು. ಈ ನಾನು ಅನ್ನುವ ಸಣ್ಣ ನಾನುವಿನಲ್ಲಿ ಹರಿದು ಹಂಚು ಹೋಗಿರ್ತಕ್ಕಂಥ ಬೃಹತ್ ಬ್ರಹ್ಮನನ್ನ ನೋಡು. ಇವನು ಸಾಕ್ಷಿ ಭಾವ. ಇವನಿಗೆ ಯಾವುದೇ ರೀತಿಯ ಆಗುಹೋಗುಗಳಿಲ್ಲ. ಆದರೆ ಈ ನಾನು ನನ್ನ ಏನು ಉಪಯೋಗಿಸ್ತಾ ಇದ್ದೇನೆ ಅದು ಬೇರೆ ಎಲ್ಲದರ ಕಡೆ ಹರಿದಂಚೋದು. ನಾನು ಅಂತ ಯಾವಾಗ ನಾವು ಸಂಬೋಧನೆ ಮಾಡಿದ್ರೂ ಅದು ದೊಡ್ಡ ನಾನುವಿನತ್ತಾನೆ ಹೋಗ್ತಾ ಇದೆ. ಆದರೆ ಈ ಸಣ್ಣ ನಾನುವಿನಲ್ಲಿ ಅದನ್ನ ಹರಿದಂಚಾಕ್ಬಿಟ್ಟಿದೆ. ಆಗ ಈ ಆತ್ಮಸ್ವರೂಪದ ಹುಡುಕಾಟದತ್ತ ಮನಸ್ಸನ್ನ ಮಾಡಬೇಕಾಗಿದೆ. ಆತ್ಮಸ್ವರೂಪದ ಹುಡುಕಾಟ ಅಂದ್ರೇನು? ಅದು ಸುಲಭವಾ? ಇಲ್ಲ, ಅದನ್ನ ಕಬ್ಬಿಣದ ಕಡಲೆಗೆ ಹೋಲಿಸ್ತಾರೆ. ಎಷ್ಟೋ ಜೀವನ ನಾವು ಈ ಪರ್ಯಟನೆ ಅಂದ್ರೆ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶರಣಂ ಅಂತ ಹುಟ್ತೀವಿ ಬರ್ತೀವಿ ಈ ಮಾಯಾ ಬಜಾರ್ ಲೋಕ ಅನ್ನುವ ಮಾಯಾ ಬಜಾರಲ್ಲಿ ತಿಂದೆ ಉಂಡೆ ಸಂತೋಷ ಪಟ್ಟೆ ಹೋದೆ. ಆದ್ರೆ ಆತ್ಮ ವಿಚಾರ ಮಾಡೇ ಇಲ್ಲ. ಆದ್ರೆ ಆತ್ಮದ ಉದ್ದೇಶ ಏನು ಅಂತ ನಾವು ಅಪರೋಕ್ಷವಾದ ಅನುಭೂತಿ. ಎಲ್ಲರೂ ಭಗವಂತನನ್ನು ನೋಡು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋ, ಭಗವಂತನಿಗೆ ಮಾಡಬೇಕಾಗಂತ ಎಲ್ಲ ಕೈಂಕರ್ಯಗಳನ್ನು ಮಾಡು, ಜಪ ತಪ ಅನುಷ್ಠಾನಗಳನ್ನ ಮಾಡು ಅಂತ ಹೇಳಿದ್ದೆಲ್ಲ ಆಗಿದೆ. ಆದ್ರೆ ಎತ್ತ ಮುಖವನ್ನ ಮಾಡಿದರೆ, ಎತ್ತ ಮನಸ್ಸನ್ನ ಇಟ್ಟರೆ ಎಂತ ಫಲ ಬರುತ್ತೆ ಎನ್ನುವುದು ಸದ್ಗುರುಗಳು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದಾಗ, ಈ ಜೀವನ ನೀನು ದೇಹ ಮನಸ್ಸು ಬುದ್ಧಿಯಲ್ಲ, ನೀನು ಆ ಸಾಕ್ಷಾತ್ ಬ್ರಹ್ಮಸ್ವರೂಪವೇ ಆಗಿದ್ದೀಯೇ. ನೀನು ಬ್ರಹ್ಮಸ್ವರೂಪವೇ ಆದಾಗ ನಿನ್ನನ್ನ ನೀನು ನೋಡ್ಕೊ ಅಂದಾಗ, ಏನು ನೀನಲ್ಲ? ಈ ದೇಹ ನೀನಲ್ಲ, ಮನಸ್ ನೀನಲ್ಲ, ಬುದ್ಧಿ ನೀನಲ್ಲ, ಹಾಗೂ ನೀನು ಕೇವಲ ನಿನ್ನಲ್ಲಿರ್ತಕ್ಕಂಥ ಚೈತನ್ಯ ನಾಮಕ ಬ್ರಹ್ಮ ಅಂತ ಹೇಳಿದಾಗ, ಇಲ್ಲಿ ಹೇಳ್ತಾ ಇದ್ದಂಥ ಅಹಂ ವೃತ್ತಿಗಳು, ನಾನು ನನ್ನ ಸಂಸಾರ, ನಾನು ದುಡಿಬೇಕು, ನಾನು ಮಾಡಬೇಕು, ಎಲ್ಲವೂ ಬೇಕು, ಇದು ನನ್ನಿಂದ ನಡೀತಿದೆ ಅನ್ನುವ ಭಾವ ಬಿಟ್ಟು, ನನ್ನಲ್ಲಿರ್ತಕ್ಕಂಥ ಚೈತನ್ಯ ನಾಮಕ ಬ್ರಹ್ಮ
ಆ ನಾನು ನಾಮಕ ಬ್ರಹ್ಮ ಇದ್ದಾನೆ ಎನ್ನುವ ಮನಸ್ಸು ಗೊತ್ತಾದಾಗ ಆ ಮನಸ್ಸು ಏರಿಳಿತಗಳು ಕಮ್ಮಿ ಆಗುತ್ತೆ. ಇಷ್ಟು ದಿನ ಸಮುದ್ರದ ದಂಡೆಯಲ್ಲಿ ಇತ್ತು, ಸಮುದ್ರ ಮೇಲೆ ಮೇಲೆ ಹೋಗ್ತಾ ಇದೆ ಅಥವಾ ಸಮುದ್ರ ಕೆಳಗಡೆ ಕೆಳಗೆ ಬರ್ತಾ ಇದೆ ಅಂತ ಹೇಳ್ತಾ ನಾನು ನಿಂತಿದ್ದೆ. ಎಲ್ಲ ಜೀವನವನ್ನ ನಾನು ಹತೋಟಿ ಮಾಡ್ತಾ ಇದ್ದೇನೋ ಸಣ್ಣ ನಾನು. ಆವಾಗ ಮೂಲ ತನ್ನ ಸ್ಥಾನವನ್ನ ನಿಧಾನಕ್ಕೆ ಹಿಡಿಯಲು ತಣ್ಣಗಾಗಕ್ಕೆ ಶುರುವಾಗುತ್ತೆ. ಆಗ ಆತ್ಮ ವಿಚಾರ ಮಾಡ್ತಾ ಆತ್ಮನನ್ನೇ ಹೊಂದುವಂತಹ ಈ ಪ್ರಯಾಣವನ್ನ ಶುರು ಮಾಡಿದಾಗ ಅಪರೋಕ್ಷವಾದ ಅನುಭೂತಿ ಆಗುತ್ತೆ. ಅಪರೋಕ್ಷ ಅಂದ್ರೆ ಇಷ್ಟು ದಿನ ಬೇರೆ ಯಾರೋ ಹೇಳಿದ್ದಂದನ್ನಲ್ಲ, ನನ್ನ ಅನುಭೂತಿಗೆ ಬಂದು ಎಲ್ಲದರ ಒಳಗಿರ್ತಕ್ಕಂಥ ಆ ಚೈತನ್ಯವು ಜೀವ ಜಡ ಚೈತನ್ಯ ಅನ್ನುವ ಎಲ್ಲದರ ಹಿಂದೆಯೂ ಇರ್ತಕ್ಕಂಥ ಈ ಚೈತನ್ಯವೇ ನಿಜವಾದ ಬ್ರಹ್ಮಸ್ವರೂಪ. ಈ ಮೂಲವನ್ನ ಅರ್ಥ ಮಾಡ್ಕೊಳ್ಳಿ. ಮೂಲವನ್ನು ಅರ್ಥ ಮಾಡಿಕೊಂಡಾಗ ಈ ನನ್ನ ಏನು ಪ್ರತಿಬಿಂಬ ಕಾಣ್ತಾ ಇತ್ತು ಈ ವಾಸನೆಗಳಲ್ಲಿ ಕಳೆದು ಹೋಗಿತ್ತು. ಈಗ ನಾನು ಅದು ನನ್ನ ಚೈತನ್ಯದ ಸ್ವರೂಪ ಅಂತ ಅರ್ಥ ಆಗಕ್ಕೆ ಶುರು ಆಗಿದೆ. ನನ್ನ ಜೀವನದಲ್ಲಿ ಇದು ತುಂಬ ಹೆಚ್ಚಿಗೆ ತನ್ನ ಪರಿಣಾಮವನ್ನು ಬೀರಿದೆ. ಸದ್ಗುರುಗಳ ಆಗಮನದಲ್ಲಿ ನಾನು ಅನೇಕ ರೀತಿಯ ಜಪ ತಪ ಅನುಷ್ಠಾನಗಳನ್ನು ಜೀವನದಲ್ಲಿ ಮಾಡಿದ್ದೆ. ಗೊತ್ತಿಲ್ಲದೆ ತಲೆಯನ್ನ ಎಲ್ಲೆಲ್ಲೋ ತಗೊಂಡು ಹೋಗಿ ಹೊಡ್ಕೊಂಡ್ವಿ. ಆತ್ಮಜ್ಞಾನ ಅಂದ್ರೇನು ಅಂತ ಯಾವುದೇ ಕುರುಹು ಆಗಿ ನನ್ನ ಜೀವನದಲ್ಲಿ ಇರಲಿ. ಈಗ ನನ್ನ ಜೀವನದಲ್ಲಿ ಸದ್ಗುರುಗಳು ಪ್ರವೇಶ ಮಾಡಿ ಆತ್ಮ ವಿಚಾರ ಅಂದ್ರೇನು ಅಂತ ನನಗೆ ಪರಿಪೂರ್ಣವಾಗಿ ಅರ್ಥ ಮಾಡಿಸಿದ್ರಿಂದ ಅಹಂ ವೃತ್ತಿಗಳಂದ್ರೇನು, ಇದಂ ವೃತ್ತಿಗಳಂದ್ರೇನು, ಮನಸ್ಸನ್ನ ಎಲ್ಲಿಟ್ರೆ ಏನ್ ಫಲ ಸಿಗತ್ತೆ ಅಂತ ಪರಿಪೂರ್ಣವಾಗಿ ನನ್ನ ಒಳಗಣ್ಣನ್ನ ತೆಗೆಸಿದ್ದಾರೆ. ಇಂತಹ ಉಪದೇಶ ಸಾರ ಇರ್ಬೋದು, ಅನೇಕ ಗ್ರಂಥಗಳಿರ್ಬೋದು, ನನಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿ. ಇವತ್ತು ನಾನು ಅನ್ನುವ ಸಣ್ಣ ನಾನುವನ್ನ ಪಕ್ಕಕ್ಕಿಟ್ಟು ನಾನು ಅನ್ನುವ ಆ ದೊಡ್ಡ ನಾನುಗೆ ಶರಣಾಗುವಂತಹ ಈ ಪರಿಪೂರ್ಣವಾದ ಜೀವನವನ್ನ ಸದ್ಗುರುಗಳು ನನಗೆ ದಯಪಾಲಿಸಿದ್ದಾರೆ. ಹಾಗಾಗಿ ಅಹಂ ವೃತ್ತಿಗಳನ್ನೆಲ್ಲ ನಾನು ಸ್ವಯಂ ಹಿಂದೆ ಹಾಕಿರೋದು ನನಗೆ ಗೊತ್ತಾದಂತಹ ಒಂದು ನಿಜವಾದ ಜೀವನದ ಶೈಲಿ. ಹಾಗಾಗಿ ನನಗೆ ಖಂಡಿತವಾಗ್ಲೂ ಆತ್ಮನೇ ಅಹಂ ವೃತ್ತಿಗೆ ಮೂಲ, ಅಲ್ಲಿಂದನೇ ಬರ್ತಾ ಇರೋದು. ಆ ಆತ್ಮನಿಂದನೇ ನನಗೆ ಕಲ್ಸ್ ಮೇಲೆ ಒಬ್ಬರೇ ಆಗಿದ್ದು ಕೂಡ ಗೊತ್ತಾಗಿದೆ. ಆ ಆತ್ಮನಿಗೆ ನಾನು ಮತ್ತೆ ಶರಣಾಗತಿಯನ್ನ ಕೇಳ್ತಾ ಇದ್ದೇನೆ. ಆ ಸದ್ಗುರು ರೂಪವಾಗಿ ಬಂದಂತಹ ನನ್ನ ಸದ್ಗುರುಗಳು ನನಗೆ ಇವತ್ತು ಇಷ್ಟರ ಮಟ್ಟಿಗೆ ಜ್ಞಾನವನ್ನ ಕೊಟ್ಟಿದ್ದಕ್ಕೆ ಅವರ ಪಾದಾರವಿಂದಗಳಿಗೆ ಈ ನನ್ನ ವಾಕ್ಪುಷ್ಪವನ್ನ ಪದೇ ಪದೇ ಅರ್ಪಿಸ್ತಾರೆ. ಎಲ್ಲರೂ ಇರ್ಬೋದು, ದೊಡ್ಡ ದೊಡ್ಡ ಜ್ಞಾನಿಗಳೇ ಇರ್ಬೋದು, ನನಗೆ ನನ್ನ ಸದ್ಗುರುಗಳಲ್ಲೇ ಕಾಣುದು. ಉದ್ಧರೇ ಆತ್ಮಾನಂ ಆತ್ಮಾನಂ ನ ಆತ್ಮಾನಂ ಅವಸಾದಯೇ ಆತ್ಮ ಏವ ಹಿ ಆತ್ಮನಃ ಬಂಧು ಆತ್ಮನ ಆತ್ಮ ಏವ ರಿಪು. ಆತ್ಮನಃ ಈ ಗೂಢಾರ್ಥ ಗೋಪ್ಯಾರ್ಥ ತಿಳಿಸಿದಂತ ನನ್ನ ಸದ್ಗುರುಗಳಿಗೆ ಕೋಟಿ ಕೋಟಿ ನಮನ. ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು.